टेबल नहीं है, लैपटॉप नहीं है, इसलिए क्या इस संगठित परिस्थिति में हमारे ग्राम पंचायत अधिकारी ग्राम सहायक काम कर रहे हैं। ये हमारे मूलभूत मूलभूत बेटी है। काली पट्टी बनने का मतलब क्या है? काली पट्टी का मतलब क्या है? शांति की, शांति यानी कि काली पट्टी बनने पहचानिए अधिकारीगळ संघक्के कर्नाटक राज्य ग्रामीण अधिकारीगळ संघक्के सहायकर संघक्के ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ವಿಜಯಪುರ ಸರ್, ಮುಷ್ಕರದ ಉದ್ದೇಶ, ಈ ಧರಣಿಯ ಉದ್ದೇಶ ಇಷ್ಟೇ, ನಮಗೂ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ತಾ ಇಲ್ಲ, ಅದಾಗೆ ಕೂಡ ಯಾವುದೇ ಸೌಲಭ್ಯವನ್ನು ನೀಡದೆ ನಮಗೆ ಗ್ರಾಮ ಮಟ್ಟದಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನಗೊಳಿಸಲು ಆಹಾರ ಇಲಾಖೆ ಗ್ರಾಮಗಳನ್ನು ಹೀಗಾಗಿ ಅತಿ ಮೂಲಭೂತ ಕೆಲಸದ ಒತ್ತಡವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ನಾವು ಕೆಲಸ ಮಾಡಿ ಯಾವುದೇ ರೀತಿ ಸರ್ಕಾರ ನಮಗೆ ಒಂದು ಚೌಡಿ ಅಥವಾ ಕಟ್ಟಡ ಅಂತ ನೀಡಿಲ್ಲ. ಕಟ್ಟಡ ಗ್ರಾಮಗಳ ಯಾವುದೇ ಆದರೂ ಯಾವುದೇ ರೀತಿ ಕಟ್ಟಡ ಸರ್ಕಾರಿ ಕಚೇರಿ ಕೊಡಬೇಕು. ಅದರ ಜೊತೆಗೆ ನಮಗೆ ಬಹಳಷ್ಟು ಕೆಲಸಗಳನ್ನು ನಮ್ಮ ಸ್ವಂತ ಕಟ್ಟಡದಲ್ಲಿ, ಅದು ಒಂದು ತಾಂತ್ರಿಕ ಕೆಲಸ ಆಗಿದೆ. ಈ ಹಿಂದೆ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ನಮ್ಮ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು, ವೇತನ ಹೆಚ್ಚಳ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಸಂಘದಿಂದ. ಆ ಮನವಿ ಮೂಲಕ ಮಾಡಲಿಕ್ಕೆ ಸರ್ಕಾರ ನೀಡ್ತಾ ಇದೆ. ಹೀಗಾಗಿ ನಮ್ಮ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ನಮ್ಮ ಏನು ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಿ ನಮ್ಮ ವೇತನವನ್ನು ಅಧಿಕಾರಿಗಳಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಪಡೆಯಲಾಗುತ್ತೆ. ಹಾಗಾಗಿ ಈ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಯಾವುದೇ ರೀತಿ ಸೌಲಭ್ಯ ಕೊಡದೆ ತಕ್ಷಣದಲ್ಲಿ ಇವತ್ತು ಅವರು ಬಹಳಷ್ಟು ಜನ ಕಾಯ್ದು ಕಾಯ್ದು ಇವತ್ತು ಎರಡನೇ ಹಂತಕ್ಕೆ ಇವತ್ತು ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಅವರ ತಕ್ಕಿನಲ್ಲಿರುವಂತಹ ಮೂಲ ಪ್ರಜೆಗಳನ್ನು ಹಾಕಿ ಎಲ್ಲರೂ ಕಚೇರಿಗೆ ಗೈರಹಾಜರಾಗುವುದರ ಮುಖಾಂತರವಾಗಿ ಇದ್ದಾರೆ. ಇದರಿಂದ ಅತ್ಯಂತ ಸೀಟ್